ಸರ್, ನಮ್ಮ ವೀಕ್ಷಕರು ಈಗ ಯಾರು ನಮ್ಮ ಚಾನಲ್ ನೋಡ್ತಾರೆ, ಕೆಲವೊಂದು ಟಿಪ್ಸ್ಗಳು, ಕೆಲವೊಂದು ಅವ್ರ ಮನೆಗಳಲ್ಲಿ ಕೆಲವೊಂದು ಎಮರ್ಜೆನ್ಸಿ ಏನಾದರೂ ಆಗ್ತವೆ, ಈ ಥರ ತಲೆ ಸುತ್ತೋದಾಗ್ಬೋದು, ವಾಮಿಟ್ ಬರೋದಾಗ್ಬೋದು. ಇಲ್ಲ, ಅದು ನಾವು ಹೇಳೋದು ಮೆಡಿಕಲ್ಲಿ ತಿಕ್ಸ್ಗೆ ಅಗೇನೆಸ್ಟ್ ಆಗುತ್ತೆ. ಹೌದಾ? ಹೌದು. ಅಲ್ಲ, ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಏನಾದರೂ. ಈಗ ನಾನೀಗ ಏನೋ ಒಂದು ಹೇಳ್ತೀನಿ, ಅದು 10 ಜನಕ್ಕೆ 5 ಜನಕ್ಕೆ ಕಣಿಬೋದು, ಇನ್ನು 5 ಜನಕ್ಕೆ ಕಣಿದೇ ಹೋದ್ರೆ ಹೆಚ್ಚು ಕಡಿಮೆ ಆಯ್ತದಲ್ಲ. ಓಕೆ, ವ್ಯಕ್ತಿ ಆಗ ಅಲ್ಲಿ ಅವರು ಮೇಲೆ ಪರ್ಸನ್ ಬೇರೆ ಡಾಕ್ಟ್ರುಗಳು, ನಾನೊಬ್ಬನೇ ಅಲ್ಲ, ಪ್ರಪಂಚದಲ್ಲಿ ನನಗಿಂತ ಉತ್ತಮ ಡಾಕ್ಟ್ರು ಬೇಕಾದಷ್ಟು ಜನ ಇದ್ದಾರೆ, ಇನ್ನು ಕ್ವಾಲಿಫೈಡು ಇದ್ದಾರೆ, ಎಲ್ಲ ತಿಳ್ಕೊಂಡಿರೋ ಇದ್ದಾರೆ. ಅಲ್ಲೋಗಿ ತಗೋಬೇಕು ಹೊರತು ನಾವೇನೋ ಹೇಳ್ಬಿಟ್ಟು ನಮ್ಮ ನಂಬ್ಕೊಂಡು ತಗೊಂಡು ನಾಳೆ ಬೈತಾರೆ, ಶಾಪ ಆಗ್ತಾರೆ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕದು? ಅದರಿಂದ ಹಂಗೆ ಎಲ್ಲರಿಗೂ ನಾವು ನೋಡಿಬಿಟ್ಟು ಅವಾಗ ಡಿಸೈಡ್ ಮಾಡಬೇಕೇ ಹೊರತು. ಈಗ ಬಿ ಪಿಗೆಲ್ಲ ಸರ್, ಸುಮಾರು ಈಗ ಬಿ ಪಿಗೆ ಆಗ್ಬೋದು, ಶುಗರ್ಗೆ ಆಗ್ಬೋದು, ಒಂದು ಸರಿ ಏನಾದರೂ ಮಾತ್ರೆ ತಗೊಳಕ್ಕೆ ಶುರು ಆಯಿತು ಅಂದರೆ ಅವರು ಲೈಫ್ ಲಾಂಗು, ಲೈಫ್ ಲಾಂಗ್ ತಗೊಳ್ಳೇಬೇಕು. ಅದೇ ಅವನೇ ಅವನು ಹೇಳ್ತಾನೆ, ಬಿಸ್ವರೂಪ್ ರಾಯ್ ಚೌಧರಿ ಈ ಮಾಡ್ರನ್ ಮೆಡಿಸಿನ್ನು ಬಿ ಪಿ ಕೊಟ್ಟವರು, ಅವ್ರನ್ನ ಈ ಮೆಡಿಸಿನ್ನಿಂದ ವಾಸಿ ಆಯಿತು ಅಂತ ಹೇಳ್ದೋನು ಯಾರು ಇಲ್ಲ. ಶುಗರ್ ಕೊಟ್ಟರು ಶುಗರ್ ವಾಸಿ ಆಯಿತು ಅಂತ ಹೇಳ್ದೋನು ಇಲ್ಲ. ಅದು ಕಂಟಿನ್ಯೂ ಮಾಡಬೇಕು, ಡೋಸ್ ಜಾಸ್ತಿ ಮಾಡ್ತಾ ಇರಬೇಕು. ಅವನು ವಿಡಿಯೋದಲ್ಲಿ ಇದೆ ನೋಡಿ. ಹೌದು, ಯಾಕೆ ಸರ್ ಆ ಥರ? ಹೌದು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರೋದು. ಅಲ್ಲ, ಮೆಡಿಕಲ್ ಡಿಪಾರ್ಟ್ಮೆಂಟ್ ವಾಸಿ ಮಾಡೋಕ್ಕಾಗಲ್ವಾ ಅದನ್ನು? ಅಲ್ಲ, ವಾಸಿ ಮಾಡೋಕ್ಕೆ ಅವರಿಗೆ ಬೇಕಾಗಿರೋದು ಆರ್ಗ್ಯಾನಿಕ್ ಫುಡ್ಡು, ಅದರಲ್ಲೇ ಮೆಡಿಸಿನ್ ಇದೆ. ಇವಾಗ ಶುಗರು ಅದರಲ್ಲಿರೋದು ಗ್ಲೂಕೋಸ್ ಅಂದ್ಕೊಂಡವ್ರು ಎಲ್ಲರೂ, ನಾವು ಅಂದ್ಕೊಂಡಿದ್ದು ಅದು ಪ್ರೊಕ್ಟೋಸು. ಆ ಪ್ರೊಕ್ಟೋಸು ರಕ್ತಕ್ಕೆ ಹೋಗಲ್ಲ, ಲಿವರ್ಗೆ ಹೋಗಿ ಕನ್ವರ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಬರ್ತದೆ. 3 ದಿನದಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬಂದ್ಬಿಡ್ತದೆ. 8 ದಿನ ನೀವು ಈ ಫುಡ್ಗಳು ತಗೊಂಡ್ರೆ ಉಪ್ಪೇ ತಿನ್ನಲ್ವಲ್ಲ, ಬಿ ಪಿ ರೈಸ್ ಆಗಲ್ಲ, ಹಿಂಗೆ ಸಿಂಪಲ್ ಇದ್ದಾವೆ. ಆ ಜ್ಞಾನ ಈಗ ಬರ್ತದೆ, ಮುಂದೆ ಯಾವುದು ಪಾರಿನೆಲ್ಲ ಮುಳುಗೋದಾಗ ಆಗ ಜನಗಳು ಈ ಕಡೆ ಗಮನ ಕೊಡ್ತಾರೆ. ಅದು ಕಾಲ ದೇಶ ಕರ್ಮ ನಿರ್ಣಯ ಮಾಡುತ್ತೆ, ಅದನ್ನು ನಾವೀಗಲೇ ಹೇಳೋಂಗಿಲ್ಲ. ಸೊ ನಾವೇನಾರ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ಆದರೆ ಯಾವನೋ ಟಿ ವಿಲಿ ಕೂತ್ಕೊಂಡು ಹೇಳಿದ್ನಪ್ಪ ಅಂತ ಅಂದ್ಬಿಟ್ಟು ಬೈತಾರೆ, ಯಾಕೆ ಬೈಸ್ಕೋಬೇಕು? ಅಂದರೆ ಈಗ ಮೆಡಿಕಲ್ ಫೀಲ್ಡ್ ತುಂಬ ದೊಡ್ಡದಾಗಿದೆ ಸರ್, ಯಾಕಂದ್ರೆ ಮೊದಲು ಎಲ್ಲೋ ಒಂದೋ ಎರಡೋ ಇರೋ ಆಸ್ಪತ್ರೆ. ಸರ್, ಮೆಡಿಕಲ್ ಡಾಕ್ಟರ್ ತಪ್ಪಿಲ್ಲ, ಏನು ಹೇಳ್ತೀರಾ? ನಮ್ಮ ಫ್ರೆಂಡ್ ರುದ್ರಯ್ಯ ಅಂತ ಇದ್ದಾನೆ ಇಲ್ಲಿ ಕುಣಿಗಲ್ಲಲ್ಲಿ, ಅವನ ಅಮೃತೂರು ಆಮೇಲೆ ಇದು ಹುಲಿಯೂರು ದುರ್ಗ ಅಲ್ಲೆಲ್ಲ ಮಾಡಿ ಅಲ್ಲೇ ಎಲೆಕ್ಷನ್ಗೂ ನಿಂತ್ಕೊಂಡಿದ್ದ. ಅವ್ನು ಫೋನ್ ಮಾಡ್ತಾ ಇದ್ದಾನೆ, ಹೇಳ್ತಾನೆ ಅವನ ಮೊಮ್ಮಗನಿಗೆ 1 ಕೋಟಿ 30 ಲಕ್ಷ ಯಾವುದು ಮೆಡಿಕಲ್ ಸೀಟು ಸೀಟಿಗೆ ಆದಿ ಚುಂಚನಗಿರಿನಲ್ಲಿ. ಓಕೆ, ಅದು ಕಡಿಮೆ ಆಗಲ್ಲ ಅಂದ್ಬಿಟ್ರು 50,000 ರೂಪಾಯಿ ಕೊಟ್ಟಿದ್ದೀನಿ, ಮುಂದೆ ವರ್ಷ 50 ಲಕ್ಷ ಕೊಟ್ಟಿದ್ದೀನಿ, ಮುಂದೆ ವರ್ಷ 50 ಲಕ್ಷ ಹಿಂಗಿಷ್ಟು ಕೊಡಬೇಕಯ್ಯ. ಈಗ ಅಷ್ಟೊಂದು ಕೊಟ್ಬಿಟ್ಟು ಬಂದಿರೋರು ಈಗ ಅವ್ರು ಸಂಪಾದನೆ ಮಾಡಬೇಕು, ಸೇವೆ ಮಾಡೋಕ್ಕಾಗಲ್ಲ. ಸೇವೆ ಮಾಡೋಕ್ಕಾಗ ಅವ್ರೆ ಬರೀ ನನಗೆ ನಾವೇನು ಖರ್ಚು ಮಾಡಲಿವಲ್ಲ ಜಾಸ್ತಿನಾ. ಸೊ ನಮಗೇನೋ ಫ್ರೀ ಆಗಿದೆ ಮೈಂಡು. ಅವ್ರೇನು ಮಾಡ್ತಾರೆ, ಅನ್ನೆಸರಿ ಟೆಸ್ಟಿಂಗ್ ಎಲ್ಲ ಬರೀತಾರೆ, ಲ್ಯಾಬ್ರೇಟ್ರಿ ದುಡ್ಡು. ನನಗೆ ಆಶ್ಚರ್ಯ ಆಗೋಯ್ತು, ಏಕೆಂದರೆ ಇವೆಲ್ಲ ಪುಸ್ತಕಗಳು ಓದ್ಕೊಂಡು ಹಿಂಗಿದ್ನಲ್ಲ, ಅಜ್ಞಾನಿಯಾಗಿದ್ದೆ ಅಂತ ಅನ್ಕೋಬೇಕು ನಾನು. ಬಂದಾಗ ಒಂದೊಂದೇ ಮೆಡಿಕಲ್ಲು, ನಮ್ಮ ಡಾಕ್ಟ್ರು ಒಳ್ಳೆ ಪ್ರಾಕ್ಟೀಸ್ ನಂಜುಂಡ ಏನಾರು ಇಟ್ಬಿಟ್ಟು ಹೋಗಿದ್ರು, ನೋಡ್ತೀನಿ. ಒಬ್ಬೊಬ್ಬ ಬತ್ತಾನೆ, ಸರ್ ನಿಮ್ಗೆ ಯಾವ ಮೆಡಿಸಿನ್ ಬೇಕು ಕೇಳಿ ಸರ್, 50% ಕೊಡ್ತೀವಿ ರೇಟು. ಸರಿಯಪ್ಪ, ಗೌರ್ಮೆಂಟ್ ಇದು ಕೇಳು. ಎಲ್ಲಪ್ಪ ಏನಪ್ಪ, ನಾವೆಲ್ಲೋ ತತ್ತೀವಿ ಸರ್, ಹಂಗಲ್ಲಪ್ಪ, ನೀನು ಹೇಳಿದ್ರೆ ನಾನು ತಗೋತೀನಿ ಅಂದೆ. ವಿಕ್ಟೋರಿಯಾ ಹಾಸ್ಪಿಟ್ಲು, ESI ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲಲ್ಲಿ ಅಲ್ಲಿಂದನೇ ಸೀಲ್ಡ್ ಬಾಟ್ಲೆ ತಂದು ಕೊಟ್ಬಿಡ್ತಾರೆ. ಅವ್ರಿಗೆಷ್ಟು ಡಾಕ್ಟ್ರುಗಳು 30% ಕೊಡ್ತಾರಂತೆ, ತಂದು ಕೊಡೋದು 20, ನಮಗೆ 50%. ನಾವೆಲ್ಲ ನಮ್ಮ ತಂದೆ ತಾಯಿಗಳು ಇದೆಲ್ಲ ಮಾಡುವಂತ ಓದಿಸಿದ್ದಾರೆ ಅಂತ ನನ್ನ ಮೈಂಡಲ್ಲಿ. ಇದು ಕ್ರಿಮಿನ ಅಲ್ಲಪ್ಪ, ಅದು ಬಡಬಗ್ಗರಿಗೆ ಅಂತ ಕೊಟ್ಟಿರೋದು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅದನ್ನು ನಾವು ಉಪಯೋಗಿಸ್ಬಾರ್ದ. ಏನು ಸರ್ ಎಲ್ಲ ಡಾಕ್ಟ್ರು ಮಾಡ್ತಾರೆ, ನೀವೇನು ಹಿಂಗಂತೀರ ಅಂದರೆ ನಾನು ಗುಗ್ಗು ಅಂದ. ಅಲ್ಲ, ಅಲ್ಲಿಗೆ ಇದೆಲ್ಲ ಮಾಡಬೇಕಾದ್ರೆ ಏನಾರು ಕ್ರೈಮ್ ಮಾಡಿ ಕಿತ್ಕೋಬೋದಲ್ಲ, ಇದೊಂಥರ ಅಂತ ಅಂದೆ. ಆಮೇಲೆ ಲ್ಯಾಬ್ರೇಟ್ರಿಯವ್ರು ಬಂದ್ಬಿಡೋರು, ಸರ್ ಕಳಿಸಿ ಸರ್ 30%. ಇವ್ರ ಹತ್ರ 30% ತೊಗೊಂಡು ಸುಮ್ಮ ಸುಮ್ಮನೆ ಕಳಿಸೋದು, ನೀವು ಜಾಸ್ತಿ ಕಳಿಸಿದ್ರೆ 40%. ಅಯ್ಯಪ್ಪ, ಇದೆಲ್ಲ ಮಾಡಬೇಕಾ ಡಾಕ್ಟ್ರಾಗಿ?
ನಾವೇನೋ ಸೇವೆ ಮಾಡ್ತೀವಿ ಅಂತ ಬಂದರೆ ಇಲ್ಲಿ ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡೆ. ನೆಕ್ಸ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲು ಆಗ ಮಲ್ಯ ಇತ್ತು, ಇನ್ನೂ ಒಳ್ಳೊಳ್ಳೆ ಅವರೆಲ್ಲ ಬರೋರು. ಅವನು ಸರಿ ಕರೆದ, ಬನ್ನಿ ಸರ್ ನಾವು ಫಂಕ್ಷನ್ ಮಾಡ್ತಾಯಿದ್ದೀವಿ. ಓದೆ ನಾನು ಅದೇನೋ ಒಂದು ಪ್ರೆಸೆಂಟೇಷನ್ ಕೊಟ್ಟ. ಆಮೇಲೆ ಏನಾರು ಸೀರಿಯಸ್ ಆಗಿದ್ರೆ ಕಳಿಸ್ಬೇಕು, ನಾನು ಕಳಿಸಿಲ್ಲ. ಬಂದು ರೋಪ್ ಆಗ್ತಾವನೆ, ನಾನು ಪ್ರೆಸೆಂಟೇಷನ್ ಕೊಟ್ಟಿದ್ದೆ ಸರ್ ನಿಮಗೆ, ಒಂದು ಕೇಸು ಕಳಿಸಿಲ್ವಲ್ಲ ಸರ್. ಯೋ, ನಾನು ಜನರಲ್ ಪ್ರಾಕ್ಟೀಷನರು, ನನ್ನ ಹತ್ರ ಬರೋ ಮಾಮೂಲಿ ಕೇಸು ನಾನೇ ವಾಸೆ ಮಾಡ್ತಾಯಿದ್ದೀನಿ, ಅಂಥ ಕೇಸ್ ಬಂದಾಗ ಕಳಿಸ್ತೀನಿ ಹೋಗು ಅಂತ. ಆಗ ಅವ್ರಿಗೇನಾಗುತ್ತೆ, ಅಲ್ಲಿ 100,000 ರೂಪಾಯಿ ಆದರೆ ಆ ಕಾಲದಲ್ಲಿ 30,000 ಕೊಟ್ಬಿಡ್ತಾರೆ ನಿಮಗೆ. ನೀವು ರೆಗ್ಯುಲರ್ ಕಳಿಸಿದ್ರೆ 40% ಕೊಡ್ತಾರೆ. ಏನು ಸರ್ ಇದೆಲ್ಲ, ಹಿಂಗೆಲ್ಲ ಮಾಡ್ತಾವ್ರಲ್ಲ ಸರ್ ಅಂತ ನಮ್ಮ ದೊಡ್ಡ ಡಾಕ್ಟ್ರ್ ಕೇಳಿದೆ ನಂಜುಂಡೇಂದ್ರ. ನೀವು ದಡ್ರು, ಪ್ರಪಂಚ ನಡೀತಾ ಇರೋದೇ ಹಂಗೆ ಅಂತ ಅವ್ರು ಹೇಳಿದ್ರು. ಸೊ ಅವ್ರವ್ರ ಕರ್ಮ ಕೋಯ್ಲಿ. ಆಮೇಲೆ ನಮಗೇನಾಯಿತು ಅಂದರೆ ಇವೆಲ್ಲ ಇಲ್ಲದೆ ಜೀವನ ಆರಾಮಾಗಿ ನಡೆಸ್ತಾ ಇದ್ದೆ. ಅವರು ಪಾಪ ದೇವರಂತ ಮನುಷ್ಯ 31 ವರ್ಷ ಕ್ಲಿನಿಕ್ ರನ್ ಮಾಡಿ, ಆಗ ಅವ್ರ ಪೇಷಂಟ್ ಬರ್ತಾ ಇರೋರು ತಾಲೂಕು ಲೆವೆಲಿಂದ ಬರೋರು, ನಿಮ್ಮ ಹೊಸಕೋಟೆಯಿಂದ ಬರೋರು, ಆನೇಕಲ್ಲಿಂದ ಬರೋರು, ಸುತ್ತಮುತ್ತ ವೈಟ್ ಫೀಲ್ಡಿಂದ ಬರೋರು. ಯಾಕೆಂದರೆ ಅವ್ರ ಕೈ ಗುಣ ಚೆನ್ನಾಗಿತ್ತು. ಅಂದರೆ ನಾನು 8 ವರ್ಷ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡವ್ರೆ, 31 ವರ್ಷ ಆದಮೇಲೆ ನಾನು ಕೊಟ್ಟವ್ರೆ. ಆಮೇಲೆ ಅದೇ ರೀತಿ ಪೇಷಂಟ್ ಬರೋಕ್ಕೆ ಶುರು ಮಾಡಿದ್ರು. ಸೊ ನನಗೆ ಯಾವುದು ತೊಂದರೆ ಆಗಲಿಲ್ಲ. ಆಮೇಲೆ ದುಡ್ಡು ಚೆನ್ನಾಗಿ ಅರ್ನ ಆಯಿತು, ಇವೆಲ್ಲ ಮಾಡೋಕ್ಕೂ ಮನಸ್ಸು ಬಂತು. ಅಲ್ಲಿ ಋಣ ಅಲ್ಲಿತ್ತು, ಪುಸ್ತಕ ಬರೆಯೋಕ್ಕೆ ಇವೆಲ್ಲ ಪ್ರೆಸ್ಸು ಗಿಸೆಲ್ಲ ಹಾಕಿಸ್ದೆ. ಹಾಗೇನಾರು ನಾನು ಸಂಪಾದನೆ ಮಾಡೋದನ್ನೆಲ್ಲನೂ ಸೈಟು ಗೀಟು ತೊಗೊಂಬಿಟ್ಟಿದ್ರೆ 40,000,000,000 ಬಂದುಬಿಟ್ಟಿರೋದು. ಆ 40,000,000,000 ಬಂದಿದ್ದರೆ ಈಗ ಅಳಿದವರೆಲ್ಲ ಕಿತ್ತಾಡಬೇಕಾಗಿತ್ತು, ನನಗೆ ಅದು ಬೇಕು ಇದು ಬೇಕು ಅಂತ. ಈಗ ಪಾಪ ನಮ್ಮ ಫ್ರೆಂಡೊಬ್ಬ, ಅವನು ಚಂದ್ರಪ್ಪ ಅಂತ, ಹನುಮಂತ ನಗರದಲ್ಲಿ ಒಳ್ಳೆ ಡಾಕ್ಟ್ರು, ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾ ಎಲ್ಲ ಮಾಡ್ದ. ನರ್ಸಿಂಗ್ ಹೋಮ್ ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡ್ಬಿಟ್ಟು ಆ ವಿಷಯದಲ್ಲಿ ತೀರೇ ಹೋದ ಅವನು. 3 ತಿಂಗಳಿಗೆ ಅವನು ಹೆಂಡತಿನೂ ತೀರೋಗ್ಬಿಟ್ಲು. ಇಷ್ಟೆಲ್ಲ ಸಂಪಾದನೆ, ದೊಡ್ಡ ನರ್ಸಿಂಗ್ ಹೋಮ್ ಅದು, ಫೇಮಸ್ಸು ವಿಶ್ವಭಾರತಿ ನರ್ಸಿಂಗ್ ಹೋಮ್ ಅಂತ. ಸೊ ನಮಗಿಂತ ಜೂನಿಯರು, 6 ತಿಂಗಳು ಚೆನ್ನಾಗಿ ಮಾಡ್ದ. ಹಿಂಗೆ ಸಂಪಾದನೆ ಮಾಡಿದ್ರು ಅಥವಾ ತಿನ್ನ ಋಣ ಕೇಳ್ಕೊಂಬಂದಿರಬೇಕು, ತಿನ್ನಕ್ಕಾಗಲ್ಲ ಇಲ್ದೇ ಯಾರೋ ತಿಂತಾರೆ. ಇವೆಲ್ಲ ತಿಳ್ಕೊಂಡು ನೋಡಿ, ಪ್ರಾಕ್ಟೀಸ್ ಚೆನ್ನಾಗಾಗೋ ಕಾಲದಲ್ಲಿ 11ನೇ ಇಸ್ವಿನಲ್ಲಿ ಪ್ರಪಂಚ ದಿನ ಭಾಳ ದಿನ ಇರಲ್ಲ ಅಂತ ಗೊತ್ತಾಯಿತು. ಇನ್ನು ಇಂಥವಿದೆ, ಏನಾರು ಒಳ್ಳೆ ಕೆಲಸ ಮಾಡೋಣ, ಇರೋಕ್ಕೊಂದು ಮನೆ ಇದೆ ಸಾಕು, ಇಬ್ಬರು ಮಕ್ಕಳು ಮದುವೆ ಆಗಿದ್ದಾರೆ, ಇನ್ನೊಬ್ಬ ಮಗಳು ಅವಳು ಒಳ್ಳೆ ಕೆಲಸದಲ್ಲಿದ್ದಾಳೆ. ಸೊ ಇನ್ನೂ 10 ವರ್ಷ 15 ವರ್ಷ ಇದ್ರೂ ತಿನ್ನಕ್ಕೊಂಡಕ್ಕಿದೆ. ಇನ್ನು ಬೇಕಾಗಿರೋದು ಮನಸ್ಸಿಗೆ ಶಾಂತಿ. ಅಲ್ಲೊಂದು ಸೈಟ್ ಮಾಡು, ಇಲ್ಲೊಂದು ಸೈಟ್ ಮಾಡು. ಅವನ್ಯಾರೋ ಹೇಳ್ದ, ಬನ್ನಿ ಅಲ್ಲಿ 2 ಸೈಟ್ ಕೊಡಿಸ್ತೀನಿ, ಹೊಸೂರ್ ಹತ್ರ ಮಾಡಿದ್ದೀನಿ ಅಂತ. ಸರಿಯಪ್ಪ, ಇರೋಕ್ಕೆ ಮನೆ ಇದೆ, ಆ ಹೊಸೂರ್ ಹತ್ರ ಹೋಗಿ ಏನೇನು ಆಕ್ಸಿಡೆಂಟ್ ಆಗ್ತಿರೋ ಹೋಗ್ಬಿಟ್ರೆ ಏನು ಮಾಡೋದು, ಏನು ಬೇಡ. ನಮ್ದು ಈ ರೀತಿ ಮೈಂಡು, ಇರೋದ್ರಲ್ಲಿ ತೃಪ್ತಿಯಾಗಿರೋಣ ಅಷ್ಟೇ. ಅವರು ಇನ್ನು ಅವನು ಎಲ್ಲ ಮನೆ ತಗೊಂಡ್ರಿ, ಅವ್ನು ಬಾಡಿಗೆ ಕೊಟ್ರಿ, ಅವನ ಗಲಾಟೆಗಳು ಯಾವುದೂ ಇಲ್ವಲ್ಲ. ಕೊನೆಗೆ ಮೊದಲೇ ಕಾರಿತ್ತು ಅದು, ಅಲ್ಲಿ ನಿಲ್ಸೋಕ್ಕಾಗಲ್ಲ, ಕೊಟ್ಬಿಟ್ಟು ಸ್ಕೂಟ್ರ್ ತಗೊಂಡಿದ್ದೆ. ಇದು ಕುಜದೆಸೆ ಬತ್ತು, ಆಕ್ಸಿಡೆಂಟ್ಗೆ ಇಟ್ಟು ರಿಸ್ಕ್ ಅಂದ್ಬಿಟ್ಟು ಕೊಟ್ಬಿಟ್ಟು, ಈಗ ಎಲ್ಲೋದ್ರು ಇನೋವಾ ಕಾರ್ ಮಾಡ್ಕೊಂಡು ಹೋಗೋದು, ಕೊಡೋದು ಬಾಡಿಗೆ ಕೊಡೋದು. ಕೊನೆಗೆ ಒಂದು ಮನೆ ಸೇಫಾಗಿ ಕರ್ಕೊಂಬಂದ ಅಂದರೆ ಒಂದು 150-500 ರೂಪಾಯಿ ಊಟ ಮಾಡ್ಕೊಳಪ್ಪ ಅಂತ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ. ಏನು ಸರ್ ನೀವು ಡಾಕ್ಟ್ರಾಗಿ ಕಾರ್ ಇಟ್ಟಿಲ್ವಲ್ಲ ಸರ್, ಅದನ್ನ ನಾವೆಲ್ಲ ಕಾರ್ ಇಟ್ಕೊಬಿಟ್ರೆ ನೀವೇನು ಮಾಡ್ತೀರಾ, ಸೊ ನಿಮಗೆ ಸರ್ವ್ ಮಾಡೋದ ಅಂತ ಅಂದ್ಬಿಟ್ಟು. ಹಿಂಗೆ ನಂದೇ ಒಂಥರ ವಿಭಿನ್ನ, ಇನ್ನೇನು ಬೇಕಾಗಿದೆ ಅಷ್ಟೇ ತೃಪ್ತಿ, ಇನ್ನೇನು ಬೇಕು ಅಷ್ಟೇ ಅಷ್ಟೇ. ಇದು ದೇವರು ಏನು ಕೆಟ್ಟದ್ದು ಮಾಡಲಿಲ್ಲ. ನಂದು ಭಾಳ ವಿಚಿತ್ರ ಜೀವನ, ನನ್ನವರೆನ್ನುವರು ಯಾರೂ ಇಲ್ಲದೆ ನಾನು ಚೆನ್ನಾಗಿ ಬದುಕಿದ್ದೀನಿ. ಈಗ ಅವ್ರ ಲೈನಲ್ಲಿ ನಮ್ಗೆ ಹೋಗಕ್ಕೆ ಮನಸ್ಸು ಬರಲಿಲ್ಲ, ಎಲ್ಲ ದೂರ ಇಟ್ಬಿಟ್ಟು ಇದ್ದೀನಿ. ಸೊ ವೀಕ್ಷಕರೇ, ರಾಮಸ್ವಾಮಿ ಸರ್ ಸಾಕಷ್ಟು ಒಂದು ರೀತಿ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು ಅವ್ರ ಅನುಭವಗಳು, ನಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ. ಈಗ ಈಗ ಬೇರೆಯವರೆಲ್ಲ ಕೆಟ್ಟದ್ದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅನ್ನೋದು ನಾನ್ಯಾರೂ ಅಲ್ಲ. ಅದು ಆ ಸಿಸ್ಟಮ್ ಹಂಗೆ ಬೆಳ್ಕೊಂಬಂದ್ಬಿಟ್ಟಿದೆ, ಅದಿಲ್ಲದೆ ಇರೋ ಜೀವನ ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಅದಕ್ಕೆ ನಾನೇನು ಮಾಡಿದೆ,
ಅದು ಒಂದೊಂದು ಸರಿ ಯೋಚನೆ ಮಾಡ್ತೀನಿ, ನನಗೆ ಎಲ್ಲೋ ಎಲ್ಲೋ ಯಾವುದೋ ಮೂಲೆ ಎಲ್ಲೋ ಪ್ರಾಕ್ಟೀಸ್ ಮಾಡೋಕ್ಕಾಗದೆ ನಾನು ಇವನ್ನೆಲ್ಲ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಅಂತಲೂ ಯೋಚನೆ ಮಾಡ್ತೀನಿ. ಅದರಿಂದ ಬೇರೆಯವ್ರು ಬ್ಲೇಮ್ ಮಾಡೋದು ಬೇಡ. ಓಕೆ ಸರ್, ಸಾಕಷ್ಟು ವಿಚಾರ ತಿಳಿಸಿದ್ದೀರಾ. ಸೊ ಮುಂದೆ ನೆಕ್ಸ್ಟ್ ಇನ್ನೂ ಬೇರೆ ಏನಾದರೂ ವಿಚಾರಗಳಿದ್ರೆ ನಾನು ಎಲ್ಲ ಮೊದಲೇ ಡಿಸೈಡ್ ಮಾಡ್ಕೊಂಡು ಮಾಡೋಣ, ಮೀಟ್ ಮಾಡಿ ಮಾತಾಡೋಣ ಸರ್. ಮಾತಾಡೋಣ, ತುಂಬ ಥ್ಯಾಂಕ್ಸ್ ನಿಮಗೆ. ಈಗ ನಿಮ್ಮಿಂದ ಭಾಳ ಜನಕ್ಕೆ ಈಗ ಮೇನಾಗಿ ಏನಾಯಿತು, ಈ ಪುಸ್ತಕಗಳಿದೆಯಲ್ಲ ಭಾಳ ಜನ ಕೇಳ್ತಾ ಇದ್ರು, ಈಗ ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಟ್ಟಿರೋದ್ರಿಂದ ಆ ಪುಣ್ಯ ಎಲ್ಲ ನಿಮಗೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ಸ್, ನಮಸ್ಕಾರ.